ಎಲ್ಲ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತ ಏಳನೇ ತರಗತಿಯ ಪದ್ಯ ಆರು ಬಿಡುಗಡೆಯ ಹಾಡು ಮುದೇನೂರು ಸಂಗಣ್ಣ ಬರೆದಿರುವ ಈ ಪದ್ಯವನ್ನು ಅಧ್ಯಯನ ಮಾಡ್ತಾ ಇದ್ವಿ. ನಿನ್ನೆಯ ಅವಧಿಯಲ್ಲಿ ನಾವು ಕೃತಿಕಾರರ ಪರಿಚಯ ಮತ್ತು ಪದಗಳ ಅರ್ಥವನ್ನು ಅಧ್ಯಯನ ಮಾಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ ನಾವು ಪ್ರವೇಶ ಭಾಗವನ್ನು ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಮುದೇನೂರು ಸಂಗಣ್ಣ ಇವರು ಬಳ್ಳಾರಿ ಜಿಲ್ಲೆಗೆ ಸೇರಿದ ಹರಪನಹಳ್ಳಿ ತಾಲೂಕಿನ ಚಿಗಟೇರಿಯಲ್ಲಿ ಜನಿಸಿದರು. ಇವರು ಕೃಷಿ ಕುಟುಂಬದಲ್ಲಿ ಜನಿಸಿದರೂ ಸಹಿತ ಸಾಹಿತ್ಯದ ಕೃಷಿಯನ್ನು ಮಾಡಿ ಅನೇಕ ಕೃತಿಗಳನ್ನು ಬರೆದು ಅನೇಕ ಪ್ರಶಸ್ತಿಗಳನ್ನು ಸಹಿತ ಪಡೆದುಕೊಂಡಿದ್ದಾರೆ. ಬಿಡುಗಡೆಯ ಹಾಡು ಈ ಪದ್ಯದ ಪ್ರವೇಶ ಭಾಗವನ್ನು ನೋಡೋಣ. ಪ್ರವೇಶ. ಸ್ವಾತಂತ್ರ್ಯ ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು. ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬರ ಹಕ್ಕು. ಸ್ವಾತಂತ್ರ್ಯವಿಲ್ಲದ ಬದುಕು ನರಕಕ್ಕೆ ಸಮಾನವಾಗಿದ್ದು ಭಾರತದ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಹಕ್ಕು ಸಹಿತ ಇದೆ. ಇದು ಕೇವಲ ಮನುಕುಲಕ್ಕೆ ಮಾತ್ರ ಸೀಮಿತವಾದುದಲ್ಲ. ಸ್ವಾತಂತ್ರ್ಯ ಎಂಬುದು ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಲ್ಲ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಸ್ವಾತಂತ್ರ್ಯ ಅನ್ನೋದು ಅನ್ವಯವಾಗ್ತಾ ಇದೆ. ಇಲ್ಲಿ ಪಂಜರದ ಪಕ್ಷಿ ಕೇವಲ ಒಂದು ಸಾಂಕೇತಿಕ ರೂಪವಾಗಿದ್ದು, ಇದು ಪಂಜರದ ಪಕ್ಷಿ ಸ್ವಾತಂತ್ರ್ಯ ವಿಹೀನರ ಅಂದರೆ ಸ್ವಾತಂತ್ರ್ಯವಿಲ್ಲದವರ ಬದುಕಿನ ಸಂಕೇತವಾಗಿದೆ. ಭಾರತವು ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಕಡಲುಗಳ ರಾಣಿ ಎನಿಸಿದ ಇಂಗ್ಲೆಂಡ್ ಭಾರತಕ್ಕೆ ವ್ಯಾಪಾರಕ್ಕಾಗಿ ಆಗಮಿಸಿ ನಮ್ಮ ದೇಶವನ್ನು ತಮ್ಮ ವಶಕ್ಕೆ ಪಡೆದು ಭಾರತೀಯರನ್ನು ಪಂಜರದ ಹಕ್ಕಿಯನ್ನಾಗಿಸಿ ಸ್ವಾತಂತ್ರ್ಯ ಹೀನರನ್ನಾಗಿಸಿದ್ದು ಒಂದು ಇತಿಹಾಸ. ಇತಿಹಾಸವನ್ನು ನೋಡಿದಾಗ ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು ಕ್ರಮೇಣ ನಮ್ಮ ದೇಶವನ್ನು ಆಕ್ರಮಿಸಿಕೊಂಡು ಭಾರತೀಯರನ್ನು ಪಂಜರದ ಹಕ್ಕಿಯನ್ನಾಗಿಸಿ ಯಾವುದೇ ಒಂದು ಸ್ವಾತಂತ್ರ್ಯ ಇಲ್ಲದ ಪರಿಸ್ಥಿತಿಯನ್ನು ಭಾರತೀಯರಿಗೆ ಮಾಡಿದ್ದರು. ಇದು ಒಂದು ಇತಿಹಾಸ. ಅನಂತರ ಭಾರತೀಯ ಅನೇಕ ನಾಯಕರು ಜನರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯವನ್ನು ಪಡೆಯಬೇಕಾಯಿತು. ಅನಂತರ ಭಾರತೀಯರು ಬ್ರಿಟಿಷರನ್ನು ತೊಲಗಿಸಲು ನಡೆಸಿದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ, ಈ ಎಲ್ಲ ಘಟನೆಗಳು ಭಾರತದಲ್ಲಿ ಜರುಗಿದವು. ಕವಿ ಮುದೇನೂರು ಸಂಗಣ್ಣ ಅವರು ಇಲ್ಲಿ ಪ್ರಾಕೃತಿಕ ಸನ್ನಿವೇಶಗಳೊಂದಿಗೆ ಸಮೀಕರಿಸಿ ನಿಸರ್ಗದ ಚಿತ್ರಣಗಳನ್ನು ಸಮೀಕರಿಸಿ ನೋಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ಕಲ್ಪನೆ ಅಮೋಘವಾದದ್ದು. ಭಾರತೀಯರ ಐಕ್ಯತೆಯ ಮಂತ್ರದಿಂದ ಮಾತ್ರ ನಾವು ಸ್ವಾತಂತ್ರ್ಯ ಗಳಿಸಲು ಸಾಧ್ಯವಾಯಿತೆಂಬುದನ್ನು ಬಿಡುಗಡೆಯ ಹಾಡು ಈ ಒಕ್ಕೋರ್ಲ ಹಾಡು ಎಂಬ ವಾಕ್ಯದೊಂದಿಗೆ ಧ್ವನಿಪೂರ್ಣಗೊಳಿಸಿದ್ದಾರೆ. ನಾವು ಭಾರತೀಯರು ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಐಕ್ಯತೆಯ ಮಂತ್ರದಿಂದ ಇದ್ದಾಗ ಮಾತ್ರ ಸ್ವಾತಂತ್ರ್ಯ ಗಳಿಸಲಿಕ್ಕೆ ಸಾಧ್ಯವಾಯಿತು ಎಂಬುದನ್ನು ನಿಸರ್ಗದೊಂದಿಗೆ ಸಮೀಕರಿಸಿ ಇಲ್ಲಿ ಬಿಡುಗಡೆಯ ಒಂದು ಒಕ್ಕೋರ್ಲ ಹಾಡು ಎಂಬ ವಾಕ್ಯದೊಂದಿಗೆ ಧ್ವನಿಪೂರ್ಣವಾಗಿ ಪ್ರಸ್ತುತ ಮುದೇನೂರು ಸಂಗಣ್ಣನವರು ಬಿಡುಗಡೆಯ ಹಾಡು ಈ ಪದ್ಯದಲ್ಲಿ ಸುಂದರವಾಗಿ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈ ಪ್ರವೇಶ ಭಾಗವನ್ನು ಅಧ್ಯಯನ ಮಾಡಿರಿ. ಮುಂದಿನ ಅವಧಿಯಲ್ಲಿ ಪದ್ಯದ ನುಡಿಗಳ ಸಾರಾಂಶವನ್ನು ಅಧ್ಯಯನ ಮಾಡೋಣ.
ಎಲ್ಲರಿಗೂ ಧನ್ಯವಾದಗಳು.